ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯ ವಿರಚಿತ ಬ್ರಹ್ಮಸೂತ್ರ ಭಾಷ್ಯ. ಅನುವಾದಕರು ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ, ಹೊಳೆ ನರಸೀಪುರ. ಅದರಲ್ಲಿ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಅದರಲ್ಲಿ ಅಧ್ಯಾಯ ಒಂದು ಪಾದ ಒಂದು ಅಧಿಕರಣ ಐದು ಈಕ್ಷತ್ಯ ಅಧಿಕರಣ ಅದರಲ್ಲಿ ಏಳನೆಯ ಸೂತ್ರದ ಶಂಕರ ಭಾಷ್ಯವನ್ನು ನೋಡ್ತಾ ಇದ್ದೇವೆ ಅನುವಾದ ಸಹಿತ. ಈಗ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಇದರಲ್ಲಿ 79ನೇ ಭಾಷ್ಯ ಭಾಗ ಇವತ್ತು. ಯದಿ ಚ ಅಜ್ಞಸ್ಯ ಸತಃ ಮುಮುಕ್ಷೋಃ ಅಚೇತನಂ ಅನಾತ್ಮಾನಂ ಆತ್ಮ ಇತ್ಯುಪದಿಶೇತ್ ಪ್ರಮಾಣಭೂತಂ ಶಾಸ್ತ್ರಂ ಸ ಶ್ರದ್ಧಾನತಯಾ ಅಂಧಗೋಲಾಂಗೂಲನ್ಯಾಯೇನ ತದಾತ್ಮದೃಷ್ಟಿಂ ತದಾತ್ಮದೃಷ್ಟಿಂ ನ ಪರಿತ್ಯಜೇತ್. ನೋಡಿ, ಮತ್ತು ಅಜ್ಞನಾಗಿರುವ ಮುಮುಕ್ಷುವಿಗೆ, ಯದಿ ಚ ಅಜ್ಞಸ್ಯ ಮುಮುಕ್ಷೋಃ, ಅಚೇತನವಾಗಿರುವ ಅನಾತ್ಮವನ್ನು ಅಜ್ಞಾನಿಯಾಗಿರ್ತಕ್ಕಂತಹ ಮೋಕ್ಷಾಕಾಂಕ್ಷಿಗೆ, ಮೋಕ್ಷವನ್ನು ಬಯಸ್ತಕ್ಕಂತಹ ಅಜ್ಞಾನಿಗೆ, ಅಚೇತನವಾಗಿರುವ ಜಡವಾಗಿರುವ ಅನಾತ್ಮವನ್ನು ನಿನ್ನ ಆತ್ಮನೆಂದು ಪ್ರಮಾಣವಾಗಿರುವ ಶಾಸ್ತ್ರವು ಹೇಳಿಕೊಡುವುದಾದರೆ, ಅಚೇತನ ಅಥವಾ ಜಡವಾಗಿರುವ ಅನಾತ್ಮ ವಸ್ತುವನ್ನು ಅದೇ ನಿನ್ನ ಆತ್ಮ ಅಂಥೇಳಿ ಪ್ರಮಾಣ ಅಂತ ಕರೆಯಲ್ಪಡ್ತಿರ್ತಕ್ಕಂತಹ ಶಾಸ್ತ್ರ ಒಂದು ಹೇಳಿಕೊಡ್ತದೆ ಅಂತೇಳಿ ಆದರೆ, ಅವನು ಶ್ರದ್ಧೆಯಿಂದ ಎತ್ತಿನ ಬಾಲವನ್ನು ಹಿಡಿದುಕೊಂಡ ಕುರುಡನಂತೆ ಅನಾತ್ಮಾನ್ ಆತ್ಮ ಇತ್ಯುಪದಿಶೇತ್ ಪ್ರಮಾಣಭೂತಂ ಶಾಸ್ತ್ರಂ ಸಹ ಶ್ರದ್ಧಾನತೆಯ ಅಂಧಗೋಲಾಂಗೂಲನ್ಯಾಯೇನ ತದಾತ್ಮದೃಷ್ಟಿಂ ನ ಪರಿತ್ಯಜೇತ್. ದಾರಿಗಾಣದಲ್ಲಿ ಸಂಕಟ ಪಡುತ್ತಿದ್ದ ಕುರುಡನೊಬ್ಬನಿಗೆ ಯಾವನೋ ಮೋಸಗಾರನು ಹತ್ತಿರವಿದ್ದ ಒಂದು ಹೋರಿಯ ಬಾಲವನ್ನು ಹಿಡಿಯಿಸಿ, ಇದನ್ನು ಬಿಡದಿರು, ಇದು ಊರಿಗೆ ಒಯ್ಯುವುದು ಎಂದು ಹೇಳಿದ. ಆ ಅವಿವೇಕಿಯು ಅದನ್ನೇ ನಂಬಿ ಬಹಳ ಕಷ್ಟಪಟ್ಟ. ಈ ದೃಷ್ಟಾಂತವನ್ನು ಅಂಧಗೋಲಾಂಗೂಲ ನ್ಯಾಯ ಅಂತ ಹೇಳ್ತಾರೆ. ಕುರುಡನಿಗೆ ಎತ್ತಿನ ಬಾಲ ಹಿಡಿಸಿದರೆ ಆ ಎತ್ತಿ ಎಲ್ಲಿ ಹೋಗ್ತದೆ ಅಲ್ಲಿಗೆ ಹೋಗ್ತದೆ ಅಂತ, ಅವನಿಗೆ ದಾರಿ ಕಾಣೋದಿಲ್ಲ, ಅದು ಕರ್ಕೊಂಡು ಹೋಗ್ತದೆ ಅಂತ ಹೇಳಿದ ಹಾಗೆ, ಅದು ಎಲ್ಲಿ ಹೋಗ್ತದೆ ಯಾರಿಗೆ ಗೊತ್ತು, ಎತ್ತು ಹಾಗೆ ಆಯಿತು ಅಂತ. ಮೊದಲೇ ಇವನು ಅಂಧ ಅಂದರೆ ಅಜ್ಞಾನದಿಂದ ಕುರುಡ, ಅವನು ಅವನಿಗೆ ಈ ತೋರಿಸ್ತಕ್ಕಂತಹ ದಾರಿ ಯಾವುದು ಅಂತ ಕೇಳಿದರೆ ಈ ಎತ್ತಿನ ತಿರುಗಾಡಿ ಎಲ್ಲಿಂದರಲ್ಲಿ ಯಾವುದಂತ ಇಲ್ಲ, ಗುತ್ತು ಗುರಿ ಇಲ್ಲ ಅಂತಹ ಶಾಸ್ತ್ರ ಅಂತೇಳಿ ಆದರೆ ಅವನಿಗೆ ಸಿಕ್ಕಿದ್ದು. ಅದನ್ನು ಹೇಳೋದಿಲ್ಲಿ, ಅವನು ಶ್ರದ್ಧೆಯಿಂದ ಅತ್ಯಂತ ಶ್ರದ್ಧೆಯಿಂದ ಅದನ್ನು ನಂಬಿದರೆ, ಅವನು ಎತ್ತಿನ ಬಾಲವನ್ನು ಹಿಡಿದುಕೊಂಡ ಕುರುಡನಂತೆ ಅದೇ ತನ್ನ ಆತ್ಮನೆಂಬ ದೃಷ್ಟಿಯನ್ನು ಬಿಡದೇ ಇರಬೇಕಾಗ್ತದೆ ಅವನು ಶ್ರದ್ಧೆಯಿಂದ, ವಿಚಾರದಿಂದ ಅಲ್ಲ. ಯಾಕಂದ್ರೆ ಅವನು ಅಜ್ಞಾನಿ, ವಿಚಾರ ಮಾಡಲಿಲ್ಲ, ಸುಮ್ಮನೆ ಹೇಳಿದ್ದನ್ನು ನಂಬಿಕೊಂಡು ಬಿದ್ದ. ಅಂಧಗೋಲಾಂಗೂಲ ನ್ಯಾಯ ಅಂತೇಳಿ, ಅಂಧ ಕುರುಡ, ಗೋಲಾಂಗೂಲ ದನದ ಅಥವಾ ಎತ್ತಿನ ಬಾಲ ನ್ಯಾಯ, ಕುರುಡನಿಗೆ ಎತ್ತಿನ ಬಾಲವನ್ನು ಹಿಡಿಸಿದ ಹಾಗೆ ಅಂತ, ಅಜ್ಞಾನಿಗೆ ಯಾವುದೋ ಅಪ್ರಮಾಣವಾದಂತಹ ಶಾಸ್ತ್ರದ ಸಹಾಯ ಸಿಕ್ಕಿದರೆ ಹೇಗೆ ಅಂತ ಕೇಳಿದರೆ ಕುರುಡ ಎತ್ತಿನ ಬಾಲ ಹಿಡಿದ ಹಾಗೆ. ಇನ್ನು ತದ್ ಹಾಗಾಗಿ ಅವನೇನು ಮಾಡ್ತಾನೆ ಆ ನ್ಯಾಯದಿಂದಾಗಿ, ತದಾತ್ಮ ದೃಷ್ಟಿಯನ್ನ ಪರಿತ್ಯಜಿತ್, ಅದುವೇ ಆತ್ಮ, ಯಾವುದು ಅನಾತ್ಮವೇ ಆತ್ಮ ಎನ್ನುವಂಥ ದೃಷ್ಟಿಯನ್ನು ಅವನು ಬಿಡುವುದಿಲ್ಲ ಶ್ರದ್ಧೆಯಿಂದಾಗಿ ನಂಬಿದ ಕಾರಣ. ತದ್ ವ್ಯತಿರಿಕ್ತಂಚ ಆತ್ಮಾನನ್ನ ಪ್ರತಿಪದ್ಯೇತ, ಅದಕ್ಕಿಂತ ಬೇರೆಯಾಗಿರುವ ಆತ್ಮನನ್ನು ತಿಳಿದುಕೊಳ್ಳದೆ ಹೋಗಬೇಕಾಗುವುದು. ತಥಾ ಸತಿ ಪುರುಷಾರ್ಥಾತ್ ವಿಹನ್ಯೇತ ಅನರ್ಥಂಚ ರುಚ್ಛೇತ್, ಆಗ ಅವನಿಗೆ ಪುರುಷಾರ್ಥವು ತಪ್ಪಿ ಹೋಗಬೇಕಾಗುವುದು. ಮೋಕ್ಷ ಪುರುಷಾರ್ಥ ಚತುರ್ವರ್ಗ ಪ್ರಧಾನ ಪುರುಷಾರ್ಥ ಯಾವುದು, ಮೋಕ್ಷ, ತಪ್ಪಿ ಹೋಗಬೇಕಾಗುವುದು, ಅನರ್ಥವನ್ನು ಹೊಂದಬೇಕಾಗುವುದು. ಅನರ್ಥಂ ಚ ರುಚ್ಛೇತ್ ತಸ್ಮಾತ್, ಹಾಗಾದ್ದರಿಂದ ಯಥಾ ಸ್ವರ್ಗಾದ್ಯ ಅರ್ಥಿನಃ ಅಗ್ನಿಹೋತ್ರಾದಿ ಸಾಧನಂ ಯಥಾಭೂತಂ ಯಥಾಭೂತಂ ಉಪದಿಶತಿ ತಥಾ ಮುಮುಕ್ಷೋಃ ಅಪಿ, ಆದ್ದರಿಂದ ಶಾಸ್ತ್ರವು ಹೇಗೆ ಸ್ವರ್ಗವೇ ಮುಂತಾದದ್ದನ್ನು ಬಯಸುವವನಿಗೆ ಅಗ್ನಿಹೋತ್ರವೇ ಮುಂತಾದ ನಿಜವಾದ ಸಾಧನವನ್ನು ಉಪದೇಶಿಸಿರುತ್ತದೆಯೋ ಹಾಗೆ ಮುಮುಕ್ಷುವಿಗೂ ಏನು ಅಂತ ಹೇಳಬೇಕು, ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಯಥಾಭೂತಮೇವ ಆತ್ಮಾನಂ ಉಪದಿಶತಿ ಇತಿ ಯುಕ್ತಂ. ಹೇಗೆ ಸ್ವರ್ಗಾದಿಗಳನ್ನು ಬಯಸ್ತಕ್ಕಂಥವರಿಗೆ ಅಗ್ನಿಹೋತ್ರವೇ ಮುಂತಾದ ನಿಜವಾದ ಸಾಧನವನ್ನು ಶಾಸ್ತ್ರ ಉಪದೇಶಿಸಿರ್ತದೋ
ಹಾಗೆಯೇ ಮೋಕ್ಷವಿಗೂ, ಮೋಕ್ಷಾಕಾಂಕ್ಷಿಯ ಮೋಕ್ಷವನ್ನು ಬಯಸ್ತಕ್ಕಂಥವನಿಗೂ ಇದು ಆತ್ಮನು, ಅದು ಆತ್ಮನು. ಶ್ವೇತಕೇತುವೆ, ಅದು ನೀನಾಗಿರುವೆ ಎಂದು ನಿಜವಾದ ಆತ್ಮನನ್ನೇ ಉಪದೇಶಿಸಿರುತ್ತದೆ ಎಂಬುದು ಯುಕ್ತ. ಅದೇ ಶಾಸ್ತ್ರ ಅಲ್ವಾ ಇದು ಕೂಡ, ಅದೇ ವೇದ ಅಲ್ವಾ ಹೇಳಿದ್ದು. ಕರ್ಮನಿಷ್ಠನಿಗೆ ಸ್ವರ್ಗವನ್ನು ಉಪದೇಶಿಸಿರುವಂತೆ ಆತ್ಮನಿಷ್ಠನಿಗೆ ಮೋಕ್ಷವನ್ನು ಉಪದೇಶಿಸಿರುವುದರಿಂದ ಸ್ವರ್ಗ ಸಾಧನವಾದ ಕರ್ಮದಂತೆ, ಹೇಗೆ ಅದರಲ್ಲಿ ನಂಬಿಕೆ ಇದೆಯೋ ಸ್ವರ್ಗ ಸಿಗ್ತದೆ ಅಂತೇಳಿ, ಅದರಂತೆ ಮೋಕ್ಷ ಸಾಧನವಾದ ಆತ್ಮನಿಷ್ಠೆಯು ಸರಿಯಾದ ಸಾಧನವೇ ಆಗಿರಬೇಕು, ಅದೇ ಶಾಸ್ತ್ರ ಹೇಳಿದ್ದು. ಆದ್ದರಿಂದ ಸತ್ ಎನ್ನುವಂಥದ್ದು ಗೌಣ ಆತ್ಮನಲ್ಲ ಎಂದು ಸೂತ್ರಾರ್ಥವನ್ನು ಹೇಳಿದಂತೆ ಆಯಿತು. ಇಲ್ಲಿ ಸೂತ್ರ ಏನು ಹೇಳಿದ್ದು, ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ಸನ್ನಿಷ್ಠೆಯುಳ್ಳವನಿಗೆ, ಆ ಪರಮಾತ್ಮ ತತ್ವದಲ್ಲಿ, ಆತ್ಮತತ್ವದಲ್ಲಿ ನಿಷ್ಠೆಯುಳ್ಳವನಿಗೆ ಮೋಕ್ಷವನ್ನು ಹೇಳಿದ್ದರಿಂದ ಅಂತೇಳಿ. ಹಾಗಾಗಿ ಅದರಲ್ಲಿ ನಿಷ್ಠನಾಗಿರುವವನಿಗೆ ಮೋಕ್ಷವನ್ನು ಉಪದೇಶ ಮಾಡಿರುವುದರಿಂದ ಆತ್ಮಶಬ್ದವು ಪ್ರಧಾನ ವಿಷಯವಲ್ಲ ಅಂದರೆ, ಪ್ರಧಾನ ಅಂದರೆ ಪ್ರಕೃತಿ, ಪ್ರಕೃತಿಗೆ ವಿಷಯ ಅಲ್ಲ ಆತ್ಮ, ಆತ್ಮನಿಗೆ ವಿಷಯ ಯಾವುದು, ಪ್ರಕೃತಿ ಅಂತೇಳಿ. ಆತ್ಮನು ವಿಷಯಿ, ಪ್ರಕೃತಿಯು ವಿಷಯ, ಹಾಗೆ ಇರಲಿ, ಹಾಗೆ ಅದೇ ಸರಿ ಅಂತ ಹೇಳ್ತಾರೆ. ಮುಂದೆ ಭಾಷ್ಯ ಭಾಗ 80, ಏವಂಚ ಸತಿ ತಪ್ತ ಪರಶುಗ್ರಹಣ ಮೋಕ್ಷ ದೃಷ್ಟಾಂತೇನ ಸತ್ಯಾಭಿಸಂಧಸ್ಯ ಮೋಕ್ಷೋಪದೇಶ ಉಪಪದ್ಯತೆ. ಮತ್ತು ಹೀಗಾದ ಪಕ್ಷದಲ್ಲಿಯೇ ಕಾದ ಕೊಡಲಿಯನ್ನು ಹಿಡಿದುಕೊಂಡವನು ಕಳ್ಳತನದ ಆರೋಪದಿಂದ ಬಿಡುಗಡೆಯನ್ನು ಹೊಂದುವನು ಎಂಬ ದೃಷ್ಟಾಂತವನ್ನು ಕೊಟ್ಟು ಬ್ರಹ್ಮದಲ್ಲಿಯೇ ತಾತ್ಪರ್ಯ ಉಳ್ಳ ಆತನಿಗೆ ಮೋಕ್ಷವಾಗುವುದು ಎಂದು ಹೇಳಿರುವುದು ಹೊಂದುತ್ತದೆ. ಅಂದರೆ ಕಾದ ಕೊಡಲಿಯನ್ನು ಹಿಡಿದುಕೊಂಡವನು ಕಳ್ಳತನದ ಆರೋಪ ಬಿಡುಗಡೆ ಹೊಂದುವನು ಎಂಬಂಥ ದೃಷ್ಟಾಂತವನ್ನು ಕೊಟ್ಟು ಸತ್ಯವಾದ ಬ್ರಹ್ಮದಲ್ಲಿಯೇ ತಾತ್ಪರ್ಯ ಉಳ್ಳ ಆತನಿಗೆ ಮೋಕ್ಷವಾಗುವುದು ಅಂತೇಳಿ ಹೇಳಿರುವಂಥದ್ದು ಸರಿ ಹೊಂದುತ್ತದೆ. ಅದು ಹೇಗೆ, ಕಾದ ಕಬ್ಬಿಣದ ಕೊಡಲಿಯನ್ನು ಮುಟ್ಟಿಯೂ ಸುಟ್ಟು ಹೋಗದಿದ್ದರೆ ಅವನು ಸತ್ಯವಂತ, ಕಳ್ಳತನ ಮಾಡಲಿಲ್ಲ ಅಂಥೇಳಿ ಪರೀಕ್ಷೆ ಮಾಡ್ತಾರಲ್ಲ, ಸುಟ್ಟು ಹೋದರೆ ಅವನು ಕಳ್ಳತನ ಮಾಡಿದ್ದಾನೆ ಅಂತೇಳಿ. ಹಾಗಾಗಿ ಅವನು ಸುಟ್ಟು ಹೋಗದೇ ಇದ್ದರೆ ಕಳ್ಳತನದ ಆರೋಪ ಬಿಡುಗಡೆ ನುಂತಾನೆ ಎನ್ನುವಂಥ ದೃಷ್ಟಾಂತವನ್ನು ಕೊಟ್ಟು ಆ ಉದಾಹರಣೆ, ಅದರಂತೆ ಸತ್ಯವಾದ ಬ್ರಹ್ಮದಲ್ಲೇ ತಾತ್ಪರ್ಯ ಉಳ್ಳವನಿಗೆ ಏನಾಗ್ತದೆ, ಬ್ರಹ್ಮೋಕ್ಷವೂ ಆಗ್ತದೆ ಅಂತೇಳಿ ಹೇಳುವಂಥದ್ದು ಸರಿಯಾಗ್ತದೆ. ಹಾಗಿಲ್ಲದೆ ಅನ್ಯಥಾ ಹಿ ಅಮುಖ್ಯೇ ಸದಾತ್ಮ ಉಪದೇಶೇ ಅಹಂ ಅಹಮುಕ್ತಮಸ್ಮೀತಿ ವಿದ್ಯಾತ್. ಐತರೇ ಅರಣ್ಯಕ 2.1.2.6 ಇತಿವತ್ ಸಂಪನ್ಮಾತ್ರಂ ಇದಂ ಅನಿತ್ಯ ಫಲಂ ಸ್ಯಾತ್ ತತ್ರ ಮೋಕ್ಷೋಪದೇಶ ನೋಪಪದ್ಯೇತ. ಹಾಗಿಲ್ಲದೆ ಸತ್ ಎಂಬುದು ನಿನ್ನ ಆತ್ಮನು, ಸದಾತ್ಮತ್ವ ಉಪದೇಶ, ಸದ ಆತ್ಮತ್ವೋಪದೇಶ ಎಂದು ಉಪದೇಶಿಸಿರುವುದು ಮುಖ್ಯ ವೃತ್ತಿಯಿಂದ ಅಲ್ಲ ಎಂಬವರ ಪಕ್ಷದಲ್ಲಿ, ಅನ್ಯಥಾ ಹಿ ಅಮುಖ್ಯೇ ಸದಾತ್ಮತ್ವ ಉಪದೇಶೇ, ಮುಖ್ಯ ವೃತ್ತಿಯಿಂದ ಅಲ್ಲ ಅದನ್ನು ಹೇಳಿದ್ದು ಗೌಣವೃತ್ತಿಯರು, ಯಾವುದು ಸತ್ ಎಂಬುದು ನಿನ್ನ ಆತ್ಮ ಅಂತ ಹೇಳಿದ್ದು ಮುಖ್ಯ ಅಲ್ಲ ಅದು, ಸುಮ್ಮನೆ ಹೇಳಿದ್ದು ಅಂಥೇಳಿ ಹೇಳಿದರೆ ಎಂಬುವರ ಪಕ್ಷದಲ್ಲಿ ನಾನು ಉಕ್ತವಾಗಿರುತ್ತೇನೆ ಎಂದು ತಿಳಿಯಬೇಕು ಅಂತ ಐತರೇ ಅರಣ್ಯ ಕೇಳ್ತದೆ. ಎಂಬಂತೆ ಇದು ಬರಿಯ ಸಂಪತ್ತು ಎಂದಾಗುವುದರಿಂದ ಇದಕ್ಕೆ ಅನಿತ್ಯವಾದ ಫಲವೇ ಆಗ್ತದೆ ಅಂತೇಳಿ ಹೇಳ್ತಾರೆ. ಸದಾತ್ಮತತ್ವ ಉಪದೇಶೇ ಅಂತೇಳಿ ಇಲ್ಲಿ ಪ್ರಾಣನು ಉಕ್ತನು, ನಾನು ಉಕ್ತನೆಂದು ಉಕ್ತವೆಂದು ಉಪಾಸನೆ ಮಾಡಬೇಕು ಎಂಬಂಥದ್ದು ಶ್ರುತಿಯ ಅರ್ಥ. ಅಹಂ ಉಕ್ತಂ ಅಸ್ಮೀತಿ ವಿದ್ಯಾವಾದ ಅಂತೇಳಿ. ಹಾಗೆ ಸಂಪತ್ತು ಎಂದರೆ ಏನು, ಇಲ್ಲಿ ಎಂಬಂತೆ ಇದು ಬರಿಯ ಸಂಪತ್ತು, ಇದಿವದ ಸಂಪನ್ ಮಾತ್ರಂ ಇದಂ ಅನಿತ್ಯ ಫಲಂ ಸ್ಯಾತ್. ಈ ಸಂಪತ್ತು ಎಂದರೆ ಏನೇನು ಎಂಬುದನ್ನು ಭಾಷ್ಯ ಭಾಗ 46 ಹೇಳಿದೆ. 46 ಭಾಷ್ಯ ಭಾಗದಲ್ಲಿ ಸಂಪತ್ತು ಅಂದರೆ ಏನು ನೋಡಿ, ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಸಿಗ್ತದೆ ಅಂತ. 46 ಭಾಷ್ಯ ಭಾಗದಲ್ಲಿ ಹೇಳ್ತದೆ, ನ ಚ ಇದಂ ಬ್ರಹ್ಮಾತ್ಮೈಕತ್ವ ವಿಜ್ಞಾನಂ ಸಂಪದ್ರೂಪಂ. ಬ್ರಹ್ಮಾತ್ಮೈಕತ್ವ ವಿಜ್ಞಾನವು ಮನಸ್ಸು ಅನಂತವಾಗಿದೆಯಷ್ಟೇ,
ವಿಶ್ವೇ ದೇವತೆಗಳು ಅನಂತವಾಗಿರುವರು. ಆದ್ದರಿಂದ ಮನಸ್ಸನ್ನು ವಿಶ್ವೇ ದೇವತೆಗಳಿಂದ ಉಪಾಸನೆ ಮಾಡುವವನು ಅದರಿಂದ ಅನಂತವಾದ ಲೋಕವನ್ನೇ ಗೆದ್ದುಕೊಳ್ಳುತ್ತಾನೆ ಎಂಬಲ್ಲಿ ಇರುವಂತೆ ಸಂಪತ್ ರೂಪವಾದದ್ದಲ್ಲ ಅಂತ ಅಂದರೆ ಹೊರಗಿನಿಂದ ಪಡ್ಕೊಳ್ಳುವಂಥದ್ದು ಸಂಪತ್ತು ಆ ರೀತಿಯದ್ದು ಅಲ್ಲ. ಅಂದರೆ ಇಲ್ಲಿಗೆ ಏನು ಹೇಳಿದ್ದು ಸಂಪತ್ತು ಮಾತ್ರ ಅಂಥೇಳಿ. ಯಾವುದು? ನಾನು ಉತ್ತಮ ಆಗಿರುತ್ತೇನೆ ಅಂತೇಳಿ, ಅದು ಭಾವನೆ ಅಷ್ಟೇ. ಆ ರೀತಿಯ ಅದು ಉಪಾಸನೆ, ಭಾವನಾ ಪೂರ್ವಕವಾದದ್ದು. ಆ ರೀತಿಯದ್ದು ಆಗುವುದರಿಂದ ಯಾವುದು ನೀನು ಆತ್ಮ ಅಂತೇಳಿ ಸುಮ್ಮನೆ ಅದು ನೀನು ಪಡ್ಕೊಳ್ಳಿಕ್ಕೆ ಎಲ್ಲಿಂದ ಸಂಪತ್ತಿನ ರೂಪದಲ್ಲಿ ಹಾಗೆ ಅಂತೇಳಿ ಆಗ್ತದೆ. ಇದಕ್ಕೆ ಅನಿತ್ಯವಾದ ಫಲವೇ ಆಗ್ತದೆ, ಹೊರಗಿಂದ ಪಡ್ಕೊಂಡದ್ದು ಮತ್ತೆ ಹೋಗ್ತದೆ. ಆಗ ನೋಡಿ ಇಲ್ಲಿ ತತ್ರ ಮೋಕ್ಷೋಪದೇಶ ಲೋಪಪದ್ಯೇತ. ಆಗ ಸದಾತ್ಮನೇ ನಾನೆಂದು ತಿಳಿದವನಿಗೆ ಮೋಕ್ಷವನ್ನು ಉಪದೇಶ ಮಾಡಿರುವುದು ಹೊಂದದೇ ಹೋಗ್ತದೆ. ಯಾಕೆ? ಸುಮ್ಮನೆ ಸಂಪತ್ ರೂಪದಲ್ಲಿ ಅದು ಪಡ್ಕೊಳ್ಳುವಂಥದ್ದಷ್ಟೇ, ನಿನ್ನ ನಿಜ ಸ್ವರೂಪ ಅಲ್ಲ ಅದು. ನಿನಗೆ ಸಿಗ್ತದೆ ಅದು ಅಂತೇಳಿ ಹೇಳಿದರೆ ಸಿಗುವಂಥದ್ದು ಇನ್ನೊಂದ್ಸಲ ತಪ್ಪಿಯೂ ಹೋಗ್ಬೋದು, ಅಂದರೆ ಕಳೆದು ಹೋಗ್ಬೋದು ಹೊರಗಿಂದ ಸಿಗುವುದು ಅಂತೇಳಿ. ಆದರೆ ಅಂತೇಳಿ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ತಸ್ಮಾತ್ ನ ಸದಣಿಮನಿ ಆತ್ಮಶಬ್ದಸ್ಯ ಗೌಣತ್ವಂ. ನೋಡಿಲ್ಲಿ ಸನ್ನಿಷ್ಠನು ಪರಮಾರ್ಥವನ್ನು ನಂಬಿರೋದ್ರಿಂದ ಮೋಕ್ಷವನ್ನು ಹೊಂದುತ್ತಾನೆ, ನಂಬಿರುವುದರಿಂದ ಎಂದು ನಿತ್ಯ ಫಲವಾದ ಮೋಕ್ಷವನ್ನು ಉಪದೇಶಿಸಿರುವುದರಿಂದ ಸತ್ತು ಗೌಣಾತ್ಮವಾಗಲಾರದು, ಗೌಣಾತ್ಮನಾಗಲಾರದು. ಸತ್ತು ಎನ್ನುವುದು ಗೌಣಾತ್ಮನಾಗಲಾರದು. ಸನ್ನಿಷ್ಠನು ಪರಮಾತ್ಮವನ್ನು ನಂಬಿರುವುದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಎನ್ನುವಂತಹ ನಿತ್ಯ ಫಲವಾದ ಮೋಕ್ಷವನ್ನು ಉಪದೇಶಿಸಿರುವುದರಿಂದ ಸತ್ತು ಎನ್ನುವಂಥದ್ದು ಗೌಣಾತ್ಮನಾಗಲಾರದು. ಯಾಕಂದರೆ ಗೌಣಾತ್ಮ ಉಪಾಸನೆಯಿಂದ ನಿತ್ಯವಾದ ಮೋಕ್ಷ ಫಲವು ದೊರಕಲಾರದು ಎಂದು ಸೂತ್ರಾರ್ಥವನ್ನು ಹೇಳಿದಂತೆ ಆಯಿತು. ಸೂತ್ರಾರ್ಥ ತನ್ನಿಷ್ಠಸ್ಯ ಮೋಕ್ಷೋಪದೇಶಾರ್ಥ ಅಂದರೆ ಮುಖ್ಯಾತ್ಮ ನಿಷ್ಠೆಯಿಂದಲೇ ಮೋಕ್ಷ ಹೊರಟು ಗೌಣಾತ್ಮ ನಿಷ್ಠೆಯಿಂದ ಅಲ್ಲ ಅಂತ ಹೇಳಿದಾಗ ಆಯಿತು ಅಂತ. ಇನ್ನೊಂದು ಪಕ್ಷದಲ್ಲಿ ಮುಖ್ಯಾತ್ಮ ನಿಷ್ಠೆಯಿಂದ ಮೋಕ್ಷ ಅಂತೇಳಿ ಸೂತ್ರದ ಅರ್ಥ, ಇಲ್ಲಿ ಗೌಣಾತ್ಮ ನಿಷ್ಠೆಯಿಂದ ಮೋಕ್ಷ ಫಲ ದೊರಕಲಾರದು ಅನ್ನುವಂಥದ್ದು ಅದರ ಇನ್ನೊಂದು ಅರ್ಥ. ಇನ್ನೊಂದು ಮುಖ ಹೀಗೆ ಆ ಸೂತ್ರದ ಅರ್ಥವನ್ನೇ ಹೇಳಿದಾಗ ಆಯ್ತು ಇಲ್ಲಿ ಅಂತೇಳಿ. ಇನ್ನು ಆದ್ದರಿಂದ ಸತ್ ಎಂಬ ಸೂಕ್ಷ್ಮ ತತ್ವದಲ್ಲಿ ತಸ್ಮಾತ್ ನ ಸತ್ ನ ಸದ ಅಣಿಮನಿ ಸೂಕ್ಷ್ಮ ತತ್ವ ಸತ್ ಅಣಿಮ ಅಣಿಮನಿ ಅಣಿಮ ಅಂದರೆ ಸಣ್ಣ ಸೂಕ್ಷ್ಮತತ್ವದಲ್ಲಿ ಉಪಯೋಗಿಸಿರುವ ಆತ್ಮಶಬ್ದವು ಆತ್ಮಶಬ್ದಸ್ಯ ಗೌಣತ್ವಂ ಗೌಣವಲ್ಲ ಅಂತ. ಸತ್ ಎನ್ನುವಂಥ ಸೂಕ್ಷ್ಮತತ್ವದಲ್ಲಿ ಆತ್ಮಶಬ್ದವು ಗೌಣವಲ್ಲ, ಅದುವೇ ಆತ್ಮ. ಭೃತ್ಯೇತು ಸ್ವಾಮಿಭೃತ್ಯ ಭೇದಸ್ಯ ಪ್ರತ್ಯಕ್ಷತ್ವಾದವನ್ನು ಗೌಣ ಆತ್ಮಶಬ್ದ ಮಮಾತ್ಮ ಭದ್ರಸೇನಃ ಇತಿ. ಸೇವಕನ ವಿಷಯದಲ್ಲಿ ಅಂದರೆ ದಣಿಯು ಬಂಟನು ಬೇರೆ ಬೇರೆಯಾಗಿರುವುದು ಪ್ರತ್ಯಕ್ಷವಾಗಿರುವುದರಿಂದ ಮುಖ್ಯಾರ್ಥವು ಬೇರೆಯಾಗಿರುವುದು ಅನುಭವದಲ್ಲಿ ಇರುವಾಗಲೇ ಗೌಣಾರ್ಥವನ್ನು ಸ್ವೀಕರಿಸಬೇಕು ಎನ್ನುವತಕ್ಕಂಥ ಬಗ್ಗೆ ಅಲ್ಲಿ ಭದ್ರಸೇನನು ನನ್ನ ಆತ್ಮನು ಎಂದು ಗೌಣವಾಗಿ ಆತ್ಮಶಬ್ದ ಉಪಯುಕ್ತವಾಗುವುದು ಯುಕ್ತವೇ ಆಗಿರ್ತದೆ ಬೇರೆ ಬೇರೆ ಪ್ರತ್ಯಕ್ಷವಾಗಿ ಬೇರೆ ಬೇರೆ ಆಗಿರುವಾಗ. ಅಪಿಚ ಕ್ವಚಿತ್ ಗೌಣ ಶಬ್ದೋ ದೃಷ್ಟ ಇತಿ ನೈತಾವತ ಶಬ್ದ ಪ್ರಮಾಣಕ್ಕೆ ಅರ್ಥೇ ಗೌಣಿ ಕಲ್ಪನಾನ್ಯಾನ್ಯ. ಇದಲ್ಲದೆ ಎಲ್ಲಿಯೋ ಒಂದು ಕಡೆಯಲ್ಲಿ ಒಂದು ಶಬ್ದವನ್ನು ಗೌಣವಾಗಿ ಉಪಯೋಗಿಸಿರುವುದು ಕಂಡು ಬಂದರೆ ಅಷ್ಟು ಮಾತ್ರ ಶಬ್ದ ಪ್ರಮಾಣಕವಾದ ವಿಷಯದಲ್ಲಿಯೂ ಗೌಣವಾಗಿರಬೇಕೆಂದು ಕಲ್ಪಿಸುವುದು ಸರಿಯಲ್ಲ. ಶಬ್ದದಿಂದಲೇ ತಿಳಿಯುವ ವಸ್ತು ಪ್ರಮಾಣಾಂತರ ಗೋಚರವಲ್ಲ, ಬೇರೆ ಪ್ರಮಾಣದಿಂದ ಇಲ್ಲ, ಶಬ್ದ ಪ್ರಮಾಣದಿಂದ ಮಾತ್ರ ತಿಳಿಯುವಂಥ ವಸ್ತು ಬ್ರಹ್ಮ ವಸ್ತು ಅಂತ ಅದು ಬೇರೆ ಪ್ರಮಾಣಕ್ಕೆ ಸಿಗುವುದಿಲ್ಲ ಅಲ್ಲ. ಹಾಗಾಗಿ ಇಲ್ಲಿ ನಾವು ಭದ್ರಸೇನ ನನ್ನ ಆತ್ಮನು ಅಂತ ಹೇಳಿದ ವಿಚಾರದಲ್ಲಿ ಪ್ರತ್ಯಕ್ಷ ಪ್ರಮಾಣ ಇದೆ, ಭದ್ರಸೇನ ಬೇರೆ ರಾಜ ಬೇರೆ ಆ ಸ್ವಾಮಿ ಬೇರೆ ಭೃತ್ಯ ಬೇರೆ ಎನ್ನುವಂಥದ್ದು. ಆದರೆ ಬ್ರಹ್ಮ ವಸ್ತುವಿಗೆ ಆ ರೀತಿ ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಲ್ಲ, ಹಾಗಾಗಿ ಶಬ್ದ ಪ್ರಮಾಣವೇ ಅದಕ್ಕೆ ಇರುವಂಥದ್ದು. ಆದ್ದರಿಂದ ಅಲ್ಲಿ ಮುಖ್ಯಾರ್ಥ ಹೊಂದುವುದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗುವುದಿಲ್ಲ. ಶಬ್ದದಿಂದಲೇ ತಿಳಿಯುವ ವಸ್ತು ಬೇರೆ ಪ್ರಮಾಣದಿಂದ ಸಿಗದ ಕಾರಣ ಎಲ್ಲ ಕಡೆ ಎಲ್ಲಿಯೋ ಒಂದು ಕಡೆಯೇ ಒಂದು ಶಬ್ದವನ್ನು ಗೌಣವಾಗಿ ಉಪಯೋಗಿಸಿರುವುದು ಕಂಡು ಬಂದರೆ ಅಷ್ಟು ಮಾತ್ರ ಶಬ್ದ ಪ್ರಮಾಣಕವಾದ ವಿಷಯದಲ್ಲಿಯೂ ಗೌಣವಾಗಿರಬೇಕು ಎಂದು ಕಲ್ಪಿಸುವುದು ಸರಿಯಲ್ಲ. ಯಾಕೆಂದರೆ ಆ ಪಕ್ಷದಲ್ಲಿಯೂ ಮುಖ್ಯಾರ್ಥವೆಂಬ ಬಗ್ಗೆ ವಿಶ್ವಾಸವೇ ಇಲ್ಲವಾಗಿ ಬಿಟ್ಟೀತು, ಮುಖ್ಯಾರ್ಥದ ಬಗ್ಗೆ ಅವಿಶ್ವಾಸ ಬಂದು ಬಿಟ್ಟೀತು. ಯಾಕೆ? ಶಬ್ದ ಪ್ರಮಾಣದಲ್ಲಿ ಶಬ್ದ ಪ್ರಮಾಣ ಮಾತ್ರ ಇರುವುದು, ಅದನ್ನು ನಂಬದೇ ಇದ್ದರೆ ಪ್ರತ್ಯಕ್ಷ ಪ್ರಮಾಣ ಇಲ್ಲ.
ಶಬ್ದ ಪ್ರಮಾಣ ಇರೋದು. ಅದನ್ನು ನಂಬದೇ ಇದ್ದರೆ ಏನಾಗ್ತದೆ, ಮುಖ್ಯಾರ್ಥವೆಂಬ ಬಗ್ಗೆ ಕೂಡ ವಿಶ್ವಾಸವೇ ಇಲ್ಲವಾಗಿಬಿಟ್ಟಿತು ಅಂತ ಹೇಳ್ತಾರೆ. ಇನ್ನು ಆತ್ಮಶಬ್ದವು ನಾನಾರ್ಥಕವೆಂಬುದು ಸರಿಯಲ್ಲ. ಮುಂದಿನ ಶೀರ್ಷಿಕೆಯನ್ನು ಕೊಡ್ತಾರೆ ಪರಮಪೂಜ್ಯ ಹೊಳೆನರ ಶ್ರೀಗಳು. ಆತ್ಮಶಬ್ದವು ನಾನಾರ್ಥಕ ಎನ್ನುವಂಥದ್ದು ಸರಿಯಲ್ಲ, ಆತ್ಮ ಎನ್ನುವುದಕ್ಕೆ ಬೇರೆ ಬೇರೆ ಅರ್ಥ ಉಂಟು ಅಂತ ಹೇಳೋದು ಸರಿಯಲ್ಲ ಅಂತ ಈ ಪ್ರಸಂಗದಲ್ಲಿ ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಇದು ಎತ್ತು, ಇದು 81ನೇ ಭಾಷ್ಯ ಭಾಗ. ಎತ್ತು ಎತ್ತು ಅಲ್ಲ ಅದು, ಯತ್ತು ಉಕ್ತಂ ಚೇತನಾಚೇತನಯೋ. ನಮ್ಮ ಸುಬ್ರಹ ಶರ್ಮಾಜಿ ಸದ್ಗುರುಗಳು ತಮ್ಮ ಪ್ರವಚನದಲ್ಲಿ ಹೇಳ್ತಾ ಇದ್ದಾರೆ. ಎತ್ತು ಅಂದರೆ ಎತ್ತು ಅಲ್ಲ ಅಂಥೇಳಿ, ಯತ್ತು ಅಂಥೇಳಿ. ಯತ್ತು ಉಕ್ತಂ, ಯತ್ತು ಉಕ್ತಂ ಅಂಥೇಳಿ ಒಟ್ಟಿಗೆ ಸೇರಿಸಿ. ಚೇತನಾಚೇತನಯೋ ಸಾಧಾರಣ ಆತ್ಮಶಬ್ದ ಕ್ರತುಜ್ವಲನಯೋರಿವ ಜ್ಯೋತಿಶಬ್ದ ಇತಿ. ನೋಡಿ, ಇನ್ನು ಜ್ಯೋತಿ ಎಂಬ ಮಾತು ಯಾಗಕ್ಕೂ ಬೆಂಕಿಗೂ ಸಾಧಾರಣವಾದ ಹೆಸರಾಗಿರುವಂತೆ ಆತ್ಮ ಎಂಬ ಮಾತು ಚೇತನಕ್ಕೂ ಅಚೇತನಕ್ಕೂ ಸಮಾನವಾಗಿರುತ್ತದೆ ಎಂದು ಸಾಂಖ್ಯನು ಹೇಳಿದ್ದನಷ್ಟೇ. ಸಾಧಾರಣ ಆತ್ಮಶಬ್ದ ಚೇತನಾಚೇತನಯೋ ರಥಜ್ವಲನಯೋರಿವ ಜ್ಯೋತಿಶಬ್ದ ಇತಿ. ತನ್ನ ಹಾಗಲ್ಲ ನೋಡಿ, ಅದು ಸರಿಯಲ್ಲ. ಶ್ರುತಿಯಲ್ಲಿರುವ ಆತ್ಮಶಬ್ದವು ಗೌಣವಾಗಿ ಪ್ರಧಾನದಲ್ಲಿ ಪ್ರಯುಕ್ತವಾಗಿದೆ ಎಂಬ ಸಾಂಖ್ಯ ಮತವನ್ನು ಅನುವಾದ ಮಾಡಿಕೊಂಡು ಹಿಂದೆ ಖಂಡಿಸಿಯಾಗಿತ್ತು. ಈಗ ಆತ್ಮನೂ ಪ್ರಧಾನವೂ ಆತ್ಮಶಬ್ದದ ಮುಖ್ಯಾರ್ಥಗಳೇ ಎಂಬ ಪಕ್ಷವನ್ನು ಅನುವಾದ ಮಾಡಿಕೊಂಡು ಖಂಡಿಸಲಾಗ್ತದೆ. ಅಲ್ಲಿ ಗೌಣವಾಗಿ ಪ್ರಧಾನದಲ್ಲಿ ಪ್ರಯುಕ್ತವಾಗಿದೆ ಎಂಬುದನ್ನು ಖಂಡಿಸಿಯಾಗಿದೆ. ಈಗ ಆತ್ಮನು ಪ್ರಧಾನವು ಆತ್ಮಶಬ್ದಕ್ಕೆ ಮುಖ್ಯ ಅರ್ಥಗಳೇ ಅಂತೇಳಿ ಇಲ್ಲಿ ಹೇಳುವಂಥದ್ದು ಸಾಂಖ್ಯರು ಆ ಪಕ್ಷವನ್ನು ಕೂಡ ಈಗ ವಿರೋಧ ಖಂಡಿಸಲಿಕ್ಕೆ ಈಗ ಆರಂಭ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ಯಾವುದು ಅಚೇತನ ಅಚೇತನ ಎರಡಕ್ಕೂ ಕೂಡ ಆತ್ಮ ಅಂತ ಹೇಳುವುದು ಸರಿಯಲ್ಲ. ನೋಡಿ, ಸರ್ವಂ ಕಲ್ವಿದಂ ಬ್ರಹ್ಮ ಹೌದು, ಎಲ್ಲೋ ಬ್ರಹ್ಮ ಹೌದು, ಆದರೆ ಅಚೇತನಕ್ಕೆ ಅಚೇತನವಾದ ಪದಾರ್ಥಕ್ಕೆ ಇದೇ ಮುಖ್ಯವಾದ ಆತ್ಮ ಅಂತ ಹೇಳಿದ್ರೆ ಸರಿಯಾ? ಮುಖ್ಯ ಅರ್ಥದಲ್ಲಿ ಗೌಣಾರ್ಥದಲ್ಲಿ ಎಲ್ಲವೂ ಬ್ರಹ್ಮ ಸರಿ, ಮುಖ್ಯ ಅರ್ಥದಲ್ಲಿ ಯಾವುದು ಬ್ರಹ್ಮ? ಚೇತನವೇ ಬ್ರಹ್ಮ, ಸರ್ವಸಾರವೇ ಬ್ರಹ್ಮವೇ ಹೊರತು ಕಣ್ಣಿಗೆ ತೋರುವಂತಹ ಪ್ರಕೃತಿ ಅಲ್ಲ, ಸೃಷ್ಟಿ ಅಲ್ಲ ಏನು ಅಂತ ನೋಡಿ. ಅದು ಸರಿಯಲ್ಲ, ಏಕೆಂದರೆ ಒಂದೇ ಶಬ್ದಕ್ಕೆ ಅನೇಕ ಅರ್ಥಗಳಿರುವ ಎಂಬುದು ಅಯುಕ್ತವಾಗಿರ್ತದೆ ಅಂತ ಹೇಳಿ, ಒಂದು ಶಬ್ದಕ್ಕೆ ಒಂದೇ ಮುಖ್ಯ ಅರ್ಥ ಎಂದು ಕಲ್ಪಿಸುವುದೇ ಯುಕ್ತ. ಮುಖ್ಯ ಅರ್ಥ ಒಂದು ಅಂತ ಇಲ್ಲಿ ನೋಡಿ, ಅನೇಕ ಅರ್ಥಸ್ಯ ಅನ್ಯಾಜ್ಯತ್ವಾತ್ ನೋಡಿ, ನ್ಯಾಯವಲ್ಲ ಅಂಥದ್ದು. ತಸ್ಮಾತ್ ಚೇತನ ವಿಷಯ ಏವ ಮುಖ್ಯ ಆತ್ಮಶಬ್ದ ಚೇತನತ್ವೋಪಚಾರಾತ್ ಭೂತಾದಿಷು ಪ್ರಯುಜ್ಯತೆ ಭೂತಾತ್ಮ ಇಂದ್ರಿಯಾತ್ಮ ಇತಿ ಚ. ಆದ್ದರಿಂದ ಒಂದೇ ವಿಷಯದಲ್ಲಿ ಆತ್ಮಶಬ್ದ ಮುಖ್ಯವಾಗಿರುತ್ತದೆ, ಭೂತವೇ ಮುಂತಾದವುಗಳಲ್ಲಿ ಅವು ಚೇತನವೆಂದು ಉಪಚಾರಕ್ಕಿಟ್ಟುಕೊಂಡು ಭೂತಾತ್ಮ ಇಂದ್ರಿಯಾತ್ಮ ಎಂದು ಪ್ರಯೋಗವಾಗಿರುತ್ತದೆ. ಆತ್ಮಶಬ್ದವು ಚೇತನಾಚೇತನಗಳಿಗೆ ಸಾಧಾರಣವಾಗಿ ಇರುವುದೆಂದು ಇಟ್ಟುಕೊಂಡರೂ ನಿಶ್ಚಯಿಸಿದಕ್ಕೆ ಅನುಕೂಲವಾದ ಪ್ರಕರಣ ಉಪಪದ ಹಿಂದಿನ ವಾಕ್ಯದಲ್ಲಿರುವುದು ಈ ವಾಕ್ಯಕ್ಕೆ ಕಾರ್ಯಾಂತರಕ್ಕಾಗಿ ಸಂಬಂಧಿಸಿರುವುದು ಪ್ರಕರಣ, ಹತ್ತಿರದಲ್ಲಿ ಇರುವುದು ಉಪಪದ, ಇದನ್ನು ಸನ್ನಿಧಿ ಎಂದಲೂ ಕರೆಯುತ್ತಾರೆ. ಹಿಂದಿನ ವಾಕ್ಯದಲ್ಲಿರುವುದು ಈ ವಾಕ್ಯಕ್ಕೆ ಕಾರ್ಯಾಂತರಕ್ಕಾಗಿ ಇನ್ನೊಂದು ಕಾರ್ಯಕ್ಕಾಗಿ ಸಂಬಂಧಿಸಿರುವುದು ಪ್ರಕರಣ ಈ ಪ್ರಕರಣದಲ್ಲಿ ಅಂತ. ಹೀಗೆ ಮುಂತಾದ ಯಾವುದಾದ್ರೂ ಒಂದು ಕಾರಣವಿದ್ದ ಹೊರತು ಅದು ಇವೆರಡರಲ್ಲಿ ಇಂಥ ಅರ್ಥದಲ್ಲಿಯೇ ಬಂದಿದೆ ಎಂದು ತೀರ್ಮಾನಿಸುವುದು ಆಗಲಾರದು. ಪ್ರಕರಣ ಉಪಪದ ಎಲ್ಲ ಇದ್ದರೆ ಮಾತ್ರ ಅರ್ಥೈಸಬೇಕಷ್ಟೇ ಅಂತೇಳಿ, ಅದೇ ಅರ್ಥ ಅಂತೇಳಿ ನೋಡಿ. ಸಾಧಾರಣತ್ವೇಪಿ ಆತ್ಮಶಬ್ದಸ್ಯ ನ ಪ್ರಕರಣ ಉಪಪದಂ ವಾ ಕಿಂಚಿತ್ ನಿಶ್ಚಾಯಕಂ ಅಂತರೇಣ ಅನ್ಯತರ ವೃತ್ತಿತ ನಿರ್ಧಾರಯಿತು ಶಕ್ಯತೆ ನಚ ಅತ್ರ ಅಚೇತನಸ್ಯ ನಿಶ್ಚಾಯಕಂ ಕಿಂಚಿತ್ ಕಾರಣಂ ಅಸ್ತಿ ನಚ ಅತ್ರ ಅಚೇತನಸ್ಯ ನಿಶ್ಚಾಯಕಂ ಕಿಂಚಿತ್ ಕಾರಣಂ ಅಸ್ತಿ. ಇಲ್ಲಿ ಅದು ಅಚೇತನವನ್ನೇ ಹೇಳುತ್ತದೆ ಎಂದು ನಿಶ್ಚಯಿಸುವ ಯಾವ ಕಾರಣವೂ ಇರುವುದಿಲ್ಲ ಆತ್ಮ ಎನ್ನುವ ಶಬ್ದ. ಇಲ್ಲಿ ಪ್ರಕೃತವಾಗಿರುವುದು ಈಕ್ಷಿತ್ರವಾದ ಸತ್, ಆದ್ದರಿಂದ ಪ್ರಕರಣವು ಚೇತನವನ್ನೇ ಹೇಳುತ್ತದೆ. ನೋಡಿ, ಪ್ರಕೃತಂತೂ ಸತ್ ಈಕ್ಷಿತೃ ಸನ್ನಿಹಿತ ಚೇತನ ಶ್ವೇತಕೇತು, ಶ್ವೇತಕೇತುವನ್ನು ಹೇಳುವಂಥದ್ದು ಸ ಆತ್ಮ ತತ್ವಮಸಿ ಅಂತ ಹೇಳಿದ್ದಾರೆ. ಸ ಆತ್ಮ ಸಹ ಅಂದರೆ ಅಲ್ಲಿ ಸತ್ ಈಕ್ಷಿತೃ ಚೇತನ
ನಹಿ ಚೇತನಸ್ಯ ಶ್ವೇತಕೇತೋ ಅಚೇತನ ಆತ್ಮ ಸಂಭವತಿ ಇತಿ ಅವೋಚಾಮ. ಇಲ್ಲಿ ಪ್ರಕೃತವಾಗಿರುವ ಈಕ್ಷಿತವಾದ ಸಪ್ತ ಸನ್ನಿಧಿಯಲ್ಲಿ ಹೇಳಿರುವವನು ಚೇತನನಾದ ಶ್ವೇತಕೇತು. ಚೇತನನಾಗಿರುವ ಶ್ವೇತಕೇತುವಿಗೆ ಅಚೇತನವು ಆತ್ಮನಾಗಲಾರದು ಎಂದು ಮೊದಲೇ ಹೇಳಿರುತ್ತೇವೆ. ಆದ್ದರಿಂದ ಸನ್ನಿಧಿಯಿಂದಲೂ ಚೇತನವೇ ಸಚ್ಛಬ್ದ ವಾಚ್ಯವೆನ್ನಬೇಕಾಗಿದೆ. ಆದ್ದರಿಂದ ಇಲ್ಲಿರುವ ಆತ್ಮಶಬ್ದವು ಚೇತನ ವಿಷಯವಾದದ್ದೇ ಎಂದು ನಿಶ್ಚಯವಾಗುತ್ತದೆ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು ಎಂದು ಒಪ್ಪಿ ಹೇಳಿದ ಮಾತು. ಅನೇಕ ಅರ್ಥ ಇದ್ದರೂ ಈ ಪ್ರಕರಣದಲ್ಲಿ ಈ ಸಂದರ್ಭದಲ್ಲಿ ಇದು ಚೇತನವನ್ನು ಹೇಳಿದೆ ಅಂತೇಳಿ. ಆಮೇಲೆ ನೋಡಿ ಅಲ್ಲಿ ತಸ್ಮಾತ್ ಚೇತನ ವಿಷಯ ಇಹ ಆತ್ಮಶಬ್ದ ಇದು ನಿಶ್ಚೀಯತೆ. ಜ್ಯೋತಿಶಬ್ದೋಪಿ ಲೌಕಿಕೇನ ಪ್ರಯೋಗೇಣ ಜ್ವಲನೇ ಇವ ರೂಢ ಅರ್ಥವಾದ ಕಲ್ಪಿತೇನ ತು ಜ್ವಲನ ಸಾದೃಶ್ಯೇನ ಕ್ರತವು ಪ್ರವೃತ್ತ ಇದು ಅದೃಷ್ಟಾಂತ. ಜ್ಯೋತಿಯೇ ಎಂಬ ಮಾತು ಕೂಡ ಲೌಕಿಕ ಪ್ರಯೋಗದಲ್ಲಿ ಬೆಂಕಿಯಲ್ಲಿಯೇ ರೂಢವಾಗಿರುತ್ತದೆ. ಆದರೆ ಅರ್ಥವಾದಲ್ಲಿ ಕಲ್ಪಿತವಾಗಿರುವ ಅಗ್ನಿಯ ಅಂದರೆ ಏತಾ ನಿವಾವತ ನಿಜ್ಯೋತಿ ಏಕವಂಶಿ ಯ ಏತಸ್ಯ ಸ್ತೋಮಾ ಎಂಬ ಅರ್ಥವಾದದಲ್ಲಿ ಮೊದಲನೇ ಯಜ್ಞವಾದ ಜ್ಯೋತಿಷ್ಠೋಮದಲ್ಲಿ ಮಾಡಿದ ತ್ರಿವೃದಾದಿ ಸ್ತೋಮಗಳು ಆಮೇಲೆ ಮಾಡುವ ಕರ್ಮಗಳನ್ನು ಉಜ್ವಲಗೊಳಿಸುತ್ತವೆ. ಆದ್ದರಿಂದ ಜ್ಯೋತಿಯಂತೆ ಇವೆ ಎಂದು ಸಾದೃಶ್ಯವನ್ನು ಕಲ್ಪಿಸಿದೆ. ಅದರಂತೆ ಅಂತೇಳಿ ಸಾದೃಶ್ಯವನ್ನು ಹೇಳಿದ್ದು ಅಂತ ಇಲ್ಲಿ ನೋಡಿ. ಜ್ಯೋತಿ ಎಂಬ ಮಾತು ಕೂಡ ಲೌಕಿಕ ಪ್ರಯೋಗದಲ್ಲಿ ಅರ್ಥವಾದದಲ್ಲಿ ಕಲ್ಪಿತವಾಗಿರುವ ಅಗ್ನಿಯ ಸಾದೃಶ್ಯದಿಂದ ಯಾಗದಲ್ಲಿಯೂ ಪ್ರಯುಕ್ತವಾಗಿರುತ್ತದೆ ಜ್ಯೋತಿ ಎನ್ನುವಂಥದ್ದು. ಆದ್ದರಿಂದ ಒಂದೇ ಶಬ್ದಕ್ಕೆ ಅನೇಕ ಅರ್ಥವಿರುವುದಕ್ಕೆ ಅದು ಸರಿಯಾದ ದೃಷ್ಟ ಅಂತ ಅಲ್ಲ. ಯಾಕಂದರೆ ಜ್ಯೋತಿಶಬ್ದವು ಅಲ್ಲಿ ಒಂದು ಮುಖ್ಯ ಅರ್ಥದಲ್ಲಿ, ಇನ್ನೊಂದು ಗೌಣಾರ್ಥದ ಪ್ರಯೋಗವಾಗಿದೆ. ಇನ್ನು ಈ ಸೂತ್ರಕ್ಕೆ ಬೇರೊಂದು ಬಗೆಯ ಅರ್ಥವನ್ನು ಹೇಳ್ತಾರೆ ಮುಂದೆ. ಏನು? ಅಥವಾ ಪೂರ್ವಸೂತ್ರೇ ಭಾಷ್ಯಭಾಗ 82, ಅಥವಾ ಪೂರ್ವಸೂತ್ರೇ ಏವ ಆತ್ಮಶಬ್ದಂ ನಿರಸ್ತ ಸಮಸ್ತ ಗೌಣತ್ವ ಸಾಧಾರಣತ್ವ ಶಂಕತೆಯ ವ್ಯಾಖ್ಯಾಯ ತತಃ ಸ್ವತಂತ್ರ ಏವ ಪ್ರಧಾನ ಕಾರಣ ನಿರಾಕರಣ ಹೇತು ವ್ಯಾಖ್ಯೇಯ ತನ್ನಿಷ್ಠಸ್ಯ ಮೋಕ್ಷೋಪದೇಶಾದಿತಿ ತಸ್ಮಾತ್ ನ ಅಚೇತನಂ ಪ್ರಧಾನಂ ಸಚ್ಛಬ್ದವಾಚ್ಯಂ. ಅಥವಾ ಈ ಸೂತ್ರಕ್ಕೆ ಬೇರೊಂದು ಬಗೆಯಲ್ಲಿ ಅರ್ಥವನ್ನು ಹೇಳಬಹುದು. ಆತ್ಮಶಬ್ದವು ಗೌಣವೆಂಬ ಶಂಕೆ, ಅದು ಚೇತನ ಅಚೇತನಗಳಿಗೆ ಸಾಧಾರಣ ವಾಚಕವೆಂಬ ಶಂಕೆ, ಇದೆಲ್ಲವನ್ನು ಹಿಂದಿನ ಸೂತ್ರದಲ್ಲಿ ನಿರಾಕರಿಸುತ್ತದೆ ಎಂದು ವ್ಯಾಖ್ಯಾನ ಮಾಡಿ, ಆಮೇಲೆ ಪ್ರಧಾನವು ಜಗತ್ ಕಾರಣವೆಂಬುದನ್ನು ಖಂಡಿಸುವುದಕ್ಕೆ ತನ್ನಿಷ್ಠಸ್ಯ ಮೋಕ್ಷೋಪದೇಶ ಸದ್ರೂಪವಾದ ವಸ್ತುವಿನಲ್ಲಿ ನಿಷ್ಠೆಯುಳ್ಳ ಆತನಿಗೆ ಮೋಕ್ಷವನ್ನು ಹೇಳಿರುವುದರಿಂದ ಸಚ್ಛಬ್ದ ವಾಚ್ಯವಾದದ್ದು ಪ್ರಧಾನವಲ್ಲ ಎಂಬುದು ಸ್ವತಂತ್ರವಾಗಿಯೇ ಕಾರಣವೆಂದು ವ್ಯಾಖ್ಯಾನ ಮಾಡಬಹುದಾಗಿದೆ. ಆದ್ದರಿಂದ ಅಚೇತನವಾದ ಪ್ರಧಾನವು ಸಚ್ಛಬ್ದ ವಾಚ್ಯವಲ್ಲ. ತನ್ನಿಷ್ಠೆಯನ್ನು ಬಿಡಬೇಕೆಂದು ಹೇಳಿಲ್ಲವಾದ್ದರಿಂದಲೂ ಸತ್ತು ಪ್ರಧಾನವಲ್ಲ. ನೋಡಿ, ತನ್ನಿಷ್ಠೆಯನ್ನು ಬಿಡಬೇಕು ಅಂತ ಹೇಳಿದೆ ಇಲ್ಲಿ. ಹಾಗಾದ್ದರಿಂದ ಸತ್ತು ಎನ್ನುವಂಥದ್ದು ಪ್ರಧಾನವಲ್ಲ. ಪ್ರಧಾನವಲ್ಲ ಅಂದರೆ ಮುಖ್ಯ ಅಲ್ಲ ಅಂತ ಅರ್ಥ ಅಲ್ಲ ಇದು. ಪ್ರಧಾನವಲ್ಲ ಅಂದರೆ ಪ್ರಕೃತಿ ಅಲ್ಲ ಅಂತೇಳಿ. ನೋಡಿ ಭಾಷ್ಯಭಾಗ 83, ಕುತಶ್ಚನ ಪ್ರಧಾನ ಸಚ್ಛಬ್ದವಾಚ್ಯಂ. ಪ್ರಧಾನವು ಸಚ್ಛಬ್ದ ವಾಚ್ಯವಲ್ಲವೆಂಬುದು. ಪ್ರಧಾನ ಅಂದರೆ ಸತ್ತದಲ್ಲ, ಅಸತೆ ಅದು ಎಂಬುದು. ಮತ್ತು ಯಾವ ಕಾರಣದಿಂದ ಎಂದರೆ ಅದು ಹೇಗೆ? ಕುತಶ್ಚನ ಪ್ರಧಾನ ಸಚ್ಛಬ್ದ ವಾಚ್ಯಂ. ಪ್ರಧಾನ ಅಥವಾ ಪ್ರಕೃತಿ ಅನ್ನುವಂಥದ್ದು ಸತ್ ಅಲ್ಲ ಅದು ಅಸತ್, ಆತ್ಮ ಅಲ್ಲ ಅದು ಅನಾತ್ಮ, ಹೇಗೆ ಅಂತ ಕೇಳಿದರೆ ಅದು ಮುಂದಿನ ಸೂತ್ರದಲ್ಲಿ ಅದರ ವ್ಯಾಖ್ಯಾನ ಅದರ ಭಾಷ್ಯದಲ್ಲಿ ನೋಡ್ತೇವೆ. ಹೇಯತ್ವ ಅವಚನಾಚ್ಚ 8ನೆಯ ಸೂತ್ರ ಮುಂದಿನದು. ಬಿಡತಕ್ಕದ್ದೆಂದು ಹೇಳಿಲ್ಲವಾದ್ದರಿಂದಲೂ ಪ್ರಧಾನವು ಸಚ್ಛಬ್ದ ವಾಚ್ಯವಲ್ಲ. ನೋಡಿ, ಹೇಯತ್ವ ಅವಚನಾತ್ ಚ, ಬಿಡತಕ್ಕದ್ದು ಎಂದು ಹೇಳಿಲ್ಲವಾದ್ದರಿಂದ ಯಾವುದನ್ನು? ಸತ್ತನ್ನು. ಸತ್ ಎನ್ನುವಂಥದ್ದು ಉಪಾದೇಯ. ನೋಡಿ ಇಲ್ಲಿ ಏನು ಹೇಳ್ತಾರೆ, 6ನೇದು ತನ್ನಿಷ್ಠಸ್ಯ ಮೋಕ್ಷೋಪದೇಶ, ಅದರ ನಿಷ್ಠೆಯಿಂದ ಮೋಕ್ಷವನ್ನು ಹೇಳಿದೆ. ಆದರೆ ಅದನ್ನು ಬಿಡಬೇಕು ಅಂತ ಹೇಳಲಿಲ್ಲ. ಹೇ ಅಥವಾ ಅವಚನಾಥ, ಬಿಡತಕ್ಕದ್ದು ಅಂತ ಹೇಳಲಿಲ್ಲ, ಅದನ್ನು ಬಿಡಬೇಕು ಅಂತೇಳಿ. ಆದ ಕಾರಣ ಪ್ರಧಾನವು ಸಚ್ಛಬ್ದ ವಾಚ್ಯವಲ್ಲ ಅಂತ. ಆತ್ಮನೇ, ಆತ್ಮನನ್ನು ಸ ಆತ್ಮ ತತ್ವ ಮಸಿ ಶ್ವೇತಕೇತು ಅಂತ ಹೇಳಿದ್ದು, ಅದನ್ನು ಹಿಡ್ಕೋ ಅಂತೇಳಿ ಹೇಳಿದ್ದು ಆತ್ಮನನ್ನು.
ಹೊರತು ಪ್ರಧಾನವನ್ನು ಹೇಳಲಿಲ್ಲ ಅಂತೇಳಿ. ಹಾಗಾಗಿ ಪ್ರಧಾನವು ಸಚ್ಛಬ್ದ ವಾಚ್ಯ ಅಲ್ಲ, ಬಿಡತಕ್ಕದ್ದು ಅಂತೇಳಿ ಹೇಳಲಿಲ್ಲ. ಯಾವುದನ್ನು? ಆತ್ಮವಸ್ತುವನ್ನು, ಆತ್ಮತತ್ವವನ್ನು, ಸದ್ವಸ್ತುವನ್ನು ಬಿಡಬೇಕು ಅಂತ ಹೇಳಲಿಲ್ಲ, ಸದ್ವಸ್ತುವನ್ನು ಹಿಡ್ಕೋ ಅಂತ ಹೇಳಿದ್ದು ಅಂತ. ಹಾಗಾಗಿ ನೋಡಿ ಅದನ್ನು 8ನೇ ಸೂತ್ರದ ನಾಳೆ ದಿವಸ ಮುಂದುವರಿಸೋಣ. ಹರೇ ರಾಮ ಹರೇ ಕೃಷ್ಣ. ಸದ್ಗುರು ಚರಣಾರ್ಪಿತ ಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಜ್ಜನಾ ಸಂತು ನಿರ್ಭಯಾಃ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಚರಣಾರ್ವಿಂದಾರ್ಪಿತಮಸ್ತು. ಆದಿಶಂಕರ ಭಗವತ್ಪಾದ ಪೂಜ್ಯ ಚರಣಾರ್ವಿಂದಾರ್ಪಿತಮಸ್ತು. ಸುಬ್ರಹ ಶರ್ಮಾಜಿ ಸದ್ಗುರು ಚರಣಾರ್ಪಿತಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಓಂ ತತ್ಸತ್. ಸಜ್ಜನಾ ಸಂತು ನಿರ್ಭಯಾಃ. ಓಂ ತತ್ಸತ್.